ನಮಸ್ಕಾರ, ಇಡಿಶನ್ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರವನ್ನು ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಹಲವಾರು ಪ್ರಮುಖರು ಚಾಲನೆ ನೀಡಿದರು. ಜಿಲ್ಲಾ ಎನ್ಎಸ್ಯುವಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಹಲವಾರು ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಶಿಬಿರವನ್ನು ಆಯೋಜಿಸಿದ್ದಾಗಿ ಅಧ್ಯಕ್ಷ ಸುಮಂತ್ ಕೊಂಡವಾಡಿ ಚಂದ್ರಶೇಖರ್ ಹೇಳಿದರು. ಜಿಲ್ಲಾ ಎನ್ಎಸ್ಯುವಿ ವತಿಯಿಂದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಸನ್ಮಾನ್ಯ ಶ್ರೀ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎನ್ಎಸ್ಯುಐ ತುಮಕೂರು ಪೂರ್ತಿ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಎನ್ಎಸ್ಯುಐನ ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ಅವರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ರಕ್ತದಾನ ಶಿಬಿರ ಮಾಡೋದ್ರಲ್ಲಿ ಅವರು ಆಚರಣೆಯನ್ನು ಮಾಡೋಕ್ಕಾಗಲ್ಲ ಅಂತ ಒಂದು ಸಣ್ಣದಾಗಿ ರಕ್ತದಾನ ಶಿಬಿರ ಮಾಡ್ತಿದ್ದೀವಿ. ಎಲ್ಲ ನಮ್ಮ ಹಿರಿಯ ಲೀಡರ್ಗಳಾದಂಥ ಮಾಜಿ ಜಿಲ್ಲಾ ಮಂತ್ರಿಗಳಾದ ಟಿ ಬಿ ಜಯಚಂದ್ರ ಅವರು ಹಾಗೂ ಮಾಜಿ ಶಾಸಕರಾದ ರಫೀಕ್ ಅಹಮದ್ ಅವರು ಹಾಗೂ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾ ರುದ್ರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ವೇಳೆ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋ ರಾಜು ಸೇರಿದಂತೆ ಪ್ರಮುಖರು ಮೈದಾಳದಲ್ಲಿರುವ ಸಾಯಿಬಾಬಾ ವೃದ್ಧ ಸೇವಾಶ್ರಮದಲ್ಲಿ ನಿರಾಶ್ರಿತರಿಗೆ ಆಹಾರದ ಧಾನ್ಯದ ಕಿಟ್ಟನ್ನು ವಿತರಿಸಿದರು. ಈ ವೇಳೆ ಸೈಯದ್ ಪೀರ್ ಗೋವರ್ಧನ್ ಗೌಡ್ರು ಪಾಲ್ಗೊಂಡಿದ್ದರು. ತುಮಕೂರಿನ ಭಾರತೀನಗರ ಮತ್ತಿತರ ಪ್ರದೇಶಗಳಲ್ಲಿ ಸಂಕಷ್ಟದಲ್ಲಿದ್ದ ಜನರಿಗೆ ಆಹಾರದ ಕಿಟ್ಗಳನ್ನು ನೀಡಲಾಯಿತು. ತುಮಕೂರಿನ ವಿವಿಧೆಡೆ ಸಂಕಷ್ಟದಲ್ಲಿರುವವರಿಗೆ ಆಹಾರ ಧಾನ್ಯದ ಕಿಟ್ಗಳನ್ನು ನೀಡಲಾಯಿತು. ತುಮಕೂರಿನ 21ನೇ ವಾರ್ಡ್ಗೆ ಬರುವ ಭಾರತೀನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಜೆಡಿಎಸ್ ಮುಖಂಡರಾದ ರವೀಶ್ ಜಾಂಗೀರ್ ಮತ್ತು ಸಹೋದರ ಮಂಜೂರ್ ಅವರು ಆಹಾರದ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡಿದ್ದರಿಂದ ನಾಗರಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು. ಇದನ್ನು ಮನಗಂಡು 21ನೇ ವಾರ್ಡಿನ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರುಗಳು ಸಂಕಷ್ಟದಲ್ಲಿದ್ದ ಜನರಿಗೆ ನೆರವಾದರು. 21ರಲ್ಲಿ ಕೊರೋನಾ ಇರೋದ್ರಿಂದ ಕಡು ಬಡವರಿಗೆ ಸ್ಲಮ್ಮಗೆಲ್ಲ ವಿದ್ಯಾನಗರ ಸ್ಲಮ್ಗೆಲ್ಲ ಹಂಚ್ಕೊಂಬತ್ತಾ ಇದ್ದೀವಿ. ಯಾರು ದುಡಿಯೋಕ್ಕಾಗ್ತಾ ಇಲ್ಲ, ಪಾಪ ಸಖತ್ ಕಷ್ಟ ಆಗಿದ್ದಾರೆ. ಅವ್ರಿಗೆಲ್ಲ ಮನೆ ಮನೆಗೂ ರೇಷನ್ ಕೊಟ್ಕೊಂಬತ್ತಾ ಇದ್ದೀವಿ. ಯಾರು ಜನ ಮನೆ ಬಿಟ್ಟು ಆಚೆ ಬಂದಿಲ್ಲ, ಕಷ್ಟ ಆಗಿದ್ದಾರೆ. ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ, ನಮ್ಮ ಕೈಲಾಗಿ ಸಹಾಯ ಮಾಡ್ತಾ ಇದ್ದೀವಿ. ಚಿಂತಾಮಣಿಯ ನಗರಸಭೆಗೆ ಬರೋಡಾ ಬ್ಯಾಂಕ್ನವರು 2 ಕ್ರಿಮಿನಾಶಕ ಸಿಂಪಡಣೆ ಯಂತ್ರವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಚಿಂತಾಮಣಿ ನಗರದ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಚಿಂತಾಮಣಿ ನಗರಸಭೆಗೆ 2 ಕ್ರಿಮಿನಾಶಕ ಸಿಂಪಡಣೆ ಯಂತ್ರಗಳನ್ನ ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಮಹೇಶ್ ಜೋನಗೊಂಡ ಮಾತನಾಡಿ, ನಮ್ಮ ಬ್ಯಾಂಕ್ ವತಿಯಿಂದ ಇಲ್ಲಿನ ನಗರಸಭೆಗೆ ಚಿಕ್ಕ ಅಂಗಡಿಗಳಿಗೆ ಕ್ರಿಮಿನಾಶಕ ಔಷಧಿಯನ್ನ ಸಿಂಪಡಣೆ ಮಾಡಲು 2 ಯಂತ್ರಗಳನ್ನು ಕೊಡುಗೆ ನೀಡಿದ್ದು, ಕೊರೋನಾ ಹಾವಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಕ್ರಿಮಿನಾಶಕ ಸಿಂಪಡಣೆ ಅತಿ ಅವಶ್ಯಕವಾಗಿತ್ತು. ಇದನ್ನು ಮನಗೊಂಡ ನಾವು ಬ್ಯಾಂಕ್ ವತಿಯಿಂದ 2 ಸಿಂಪಡಣೆ ಯಂತ್ರಗಳನ್ನು ಕೊಡುಗೆ ನೀಡಿದ್ದು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಕೋರಿದ್ರು. ಉದ್ದೇಶ ಅಂದ್ರೆ ಚಿಕ್ಕ ಚಿಕ್ಕ ಅಂಗಡಿ ಅಥವಾ ಆಫೀಸ್ಗೆ ಇದನ್ನ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡೋಕ್ಕೆ ಇವು ಬಳಕೆ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಬ್ಯಾಂಕಿಂದ ಇದನ್ನು ಕಾಣಿಕೆಯಾಗಿ ನಗರಸಭೆಗೆ ಕೊಡ್ತಾ ಇದ್ದೀವಿ. ಈ ವೇಳೆ ಬ್ಯಾಂಕ್ ಸಿಬ್ಬಂದಿಗಳಾದ ಸಿಎ ಮಂಜುನಾಥ್, ಬಾಲಾಜಿ, ಪ್ರಕಾಶ್, ಸಮೀವುಲ್ಲಾ, ನಗರಸಭೆ ಪುರಾಯುಕ್ತರಾದ ಹರೀಶ್, ಉಮಾಶಂಕರ್ ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಇಡಿಶನ್ ನ್ಯೂಸ್, ಚಿಂತಾಮಣಿ. ಕೋಲಾರದಲ್ಲಿ ಶಾಸಕ ಶ್ರೀನಿವಾಸ್ ಗೌಡರವರು ಬಡ ಅರ್ಚಕರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿದರು. ಇಂದು ಮಾರಕ ಕೊರೋನಾದಿಂದ ದೇಶವು ತತ್ತರಿಸಿದ್ದು, ಲಾಕ್ಡೌನ್ನಿಂದ ದೇವಾಲಯಗಳು ಮುಚ್ಚಿದ ನಂತರ ಭಕ್ತರು ಆರತಿ ತಟ್ಟೆಗೆ ನೀಡುವ ದಕ್ಷಿಣ ಕಾಸನ್ನೇ ನಂಬಿಕೊಂಡಿದ್ದ ಅರ್ಚಕರ ಬದುಕು ದುಸ್ತರವಾಗಿದೆ. ಇಂತಹ ಸಂದರ್ಭದಲ್ಲಿ ಬಡ ಅರ್ಚಕರಿಗೆ ದಿನಸಿ ವಿತರಣೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಕೋಲಾರ ವಿಧಾನಸಭಾ ಸದಸ್ಯರಾದ ಕೆ ಶ್ರೀನಿವಾಸಗೌಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಇಂದು ನಗರದ ನಂಜುಂಡೇಶ್ವರ ದೇವಾಲಯದ ಆವರಣದಲ್ಲಿ ಏರ್ಪಡಿಸಿದ್ದ ಸಿ ವರ್ಗದ ಅರ್ಚಕರಿಗೆ ಸರ್ಕಾರದಿಂದ ದಿನಸಿ ಕಿಟ್ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಇಡೀ ದೇಶದ ಆರ್ಥಿಕತೆ ಇಂದು ಹಿಂದಕ್ಕೆ ಸರಿದಿದೆ. ಇಂತಹ ಸಂದರ್ಭದಲ್ಲಿ ಅರ್ಚಕರು ದುರುತಿಗೆಡದೆ ಈ ಕೊರೋನಾವನ್ನು ಸವಾಲಾಗಿ ಸ್ವೀಕರಿಸಿ ಆ ದೇವರನ್ನು ಪ್ರಾರ್ಥನೆ ಮಾಡುವ ಮೂಲಕ ಇಡೀ ಪ್ರಪಂಚದಿಂದ ಕೊರೋನಾವನ್ನು ಹೊಡೆದೋಡಿಸಬೇಕಾಗಿದೆ ಅಂತ ಹೇಳಿದರು. ಹಣದಲ್ಲಿ ಜೀವನ ಮಾಡುವಂತ ಪ್ರವೃತ್ತಿಯನ್ನ ನಿಮ್ಮ ಹಿಂದಿನವರೇ ಬೆಳೆಸ್ಬಿಟ್ಟು ಅಂತಿದ್ದಾರೆ. ಅದರಿಂದ ನೀವು ಬೆಳೆಸಿದ್ದೀರಿ ಅಂತ ನಾನು ಹೇಳ. ಹಾಗಾಗಿ ಇವತ್ತು ನಾನು ಕೂಡ ಬಹಳ ಕೆಲವರ್ಗ SC ST ಗಳಿಗೆ ನಾನು ಯಾರಿಗೂ ಪ್ರಚಾರ ಮಾಡ್ಕೊಳ್ಳಲ್ಲ, ಅವ್ರಿಗೆ ಏನಾಗಬೇಕು ಅನ್ನುವಂಥದ್ದು ಕೂಡ ಈ ನಮ್ಮ ಕ್ಷೇತ್ರ ವ್ಯಾಪ್ತಿ ನನ್ನ ಮಗನ ಮೂಲಕ ಅವ್ರಿಗೂ
ಕಿಟ್ಗಳನ್ನು ಕೊಡುವಂಥ ಕೆಲಸ ಆಗಿದೆ. ಒಂದು ಕಡೆ ಕಟ್ಟಕಡೆಯ ಮನುಷ್ಯ, ಒಂದು ಕಡೆ ಬಹಳ ಎತ್ತರ ಬೆಳೆದಂಥ ಸಮಾಜ, ಈ ಎರಡು ಮಧ್ಯದಲ್ಲೂ ಕೂಡ ಬಡತನ ಇದೆ ಅನ್ನೋಂಥದ್ದು ಎಲ್ಲರೂ ಅರ್ಥಕೊಳ್ಬೇಕು. ಬಡತನ ಕೇವಲ ಜಾತಿ ಮೇಲೆ ಇರಲ್ಲ, ಎಲ್ಲ ಜಾತಿ ವರ್ಗಗಳಲ್ಲೂ ಕೂಡ ಬಡತನ ಇದೆ. ಆ ಬಡತನದಲ್ಲಿ ಇವತ್ತು ಏನು ನಮ್ಮ ಸರ್ಕಾರ ಇವತ್ತು ಇರುವಂಥ ಸರ್ಕಾರ ಇವತ್ತು ಒಳ್ಳೆ ಕಾರ್ಯಕ್ರಮ ಏನು ಬ್ರಾಹ್ಮಣರಿಗೂ ಕೂಡ ಕೊಡಬೇಕು, ಈ ದೇವಸ್ಥಾನಗಳ ಪೂಜಾರಿಗಳಿಗೆ ಕೊಡಬೇಕು ಅನ್ನೋವಂಥದ್ದನ್ನು ಒಳ್ಳೆ ಕ್ರಮ ವಹಿಸಿ ಇವತ್ತು ಏನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೋಭಿತಾ, ಅರ್ಚಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಇನ್ನು ಅನೇಕ ಅರ್ಚಕರು ಉಪಸ್ಥಿತರಿದ್ದರು. ಕೆಸಿ ವ್ಯಾಲಿಯಿಂದ ನೀರು ಹರಿಸುವಲ್ಲಿ ಬೇಜವಾಬ್ದಾರಿತನ ತೋರುತ್ತಿರುವ ಅಧಿಕಾರಿಗಳನ್ನು ಚಿಂತಾಮಣಿ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಕೆಸಿ ವ್ಯಾಲಿ ನೀರು ಬಂದ ಹಲವು ತಿಂಗಳುಗಳ ನಂತರ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಕೆರೆಗೆ ನೀರು ಹರಿಸಿದ್ದು, ನೀರು ಹರಿಸುವ ಕುರಿತ ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳ ವಿರುದ್ಧ ಶಾಸಕ ಎಂ ಕೃಷ್ಣಾರೆಡ್ಡಿ ಹರಿಹಾಕಿದ್ದಾರೆ. ಗುರುವಾರ ಮಧ್ಯಾಹ್ನ ಕುರುಟಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ಕೆರೆಯ ಅವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ ನಂತರ ಅಧಿಕಾರಿಗಳ ಮೇಲೆ ಕೆಂಡ ಮಂಡಲವಾದರು. ನಂತರ ಮಾತನಾಡಿದ ಶಾಸಕರು, ಕೆಸಿ ವ್ಯಾಲಿ ನೀರು ಹರಿಸಲು 126 ಕೆರೆ ಸೇರುತ್ತವೆ. ಅದರಲ್ಲಿ ಚಿಂತಾಮಣಿ ತಾಲೂಕಿಗೆ 5 ಕೆರೆಗಳು ಬರುತ್ತವೆ. ಕುರುಟಹಳ್ಳಿ ಕೆರೆಯಲ್ಲಿ 2 ದಿನಗಳ ಹಿಂದೆ ಕೆರೆಗೆ ನೀರು ಬಿಟ್ಟಿದ್ದನ್ನ ಇಂದು ವೀಕ್ಷಣೆ ಮಾಡಲು ಬಂದಿದ್ದು, ಕೆರೆಯನ್ನು ಸ್ವಚ್ಛತೆ ಮಾಡದೆ ಜಾಲಿ ಮರಗಳು ಬೆಳೆದಿದ್ದು ಕೂಲಿ ಕೆಲಸದವರು ವಾಸವಾಗಿದ್ದು, ಇಂಥ ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ಕೆರೆಗೆ ನೀರು ಬಿಟ್ಟಿರುವುದು ಸರಿಯಲ್ಲ. ಮೊದಲು ಅಧಿಕಾರಿಗಳು ಕೆರೆಯನ್ನು ಪರಿಶೀಲಿಸಿ ನಂತರ ನೀರು ಬಿಡಬೇಕಾಗಿತ್ತು. ಇದು ಯಾರ ಒತ್ತಡದಿಂದ ಈ ರೀತಿ ಮಾಡಿದರೆ ಗೊತ್ತಾಗಿಲ್ಲ. 2 ದಿನ ಹಿಂದೆ ಅಂದರೆ ಟೆಸ್ಟಿಂಗ್ ಅಂತ ಹೇಳಿ ಬಿಟ್ಟು ಈಗ ಅದನ್ನು ಕಂಟಿನ್ಯೂ ಮಾಡಿದ್ರು. ನಾನು ಇವತ್ತು ಇಲ್ಲಿ ವೀಕ್ಷಣೆ ಮಾಡೋಣ ಅಂತ ಬಂದು ನೋಡಿದಾಗ ಇಡೀ ಕೆರೆ ತುಂಬ ಮುಳ್ಳು, ಜಾಲಿ ಮುಳ್ಳು ಅದನ್ನು ಹೊಡೆದಿದ್ದಾರೆ, ಅದು ಒಣಗೋಗಿದೆ. ಇಡೀ ಕೆರೆ ತುಂಬ ಇದೆ, ಅದನ್ನು ಕ್ಲಿಯರ್ ಮಾಡಿಲ್ಲ. ಅದ್ರ ಜೊತೆಗೆ ಇಲ್ಲಿ ಯಾರು ಇಜ್ಜಿಲ್ಲು ಮಾಡ್ತಕ್ಕಂಥವರು ವಾಸ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ಅವ್ರಿಗೆ ಯಾರ ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ಅಂಥ ಅರ್ಜೆಂಟ್ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಟೆಸ್ಟಿಂಗ್ ಮಾಡಬೇಕಾಗಿತ್ತು, ನಿಲ್ಲಿಸಿ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಕೆರೆ ಎಲ್ಲ ಹೇಗಿದೆ ಏನು ಅಂತ ನೋಡಿ ಬಿಡಬೇಕಾಗಿತ್ತು. ಆದರೆ ಯಾರು ಒತ್ತಡ ಇತ್ತೋ ಏನಾಗಿತ್ತೋ ಗೊತ್ತಿಲ್ಲ ನಮಗೆ, ಆದರೆ ಬಿಟ್ಟಿದ್ದಾರೆ. ಇವತ್ತು ಸ್ಥಳ ನೋಡಿದಾಗ ಈಗ ನಾನು ಚೀಫ್ ಇಂಜಿನಿಯರ್ಗೆ ಫೋನ್ ಮಾಡಿ ಇದರ ಪರಿಸ್ಥಿತಿ ತಿಳಿಸಿದ್ದೀನಿ, ಮತ್ತು ಇಲ್ಲಿ ವಾಟ್ಸಪ್ ಕೂಡ ಈಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಎಲ್ಲ ವಾಟ್ಸಪ್ ಕೂಡ ನಡೆಸಿದೆ. ಅವರು ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿಸಿ, 2 ದಿನ ನಿಲ್ಲಿಸಿ ಎಲ್ಲ ಕ್ಲೀನ್ ಮಾಡಿಸಿ ಮತ್ತು ನೀರು ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ನೀವು ಬರಕ್ಕೆ ಹೇಳಿದ್ದೀನಿ, ಅವರು ಬಂದು ಇದು ವಾಸ್ತವ ಇದು ಪರಿಸ್ಥಿತಿ ಇದೆಲ್ಲ ನೋಡಿ ಈ ಮುಳ್ಳು ಗಿಡಗಳೆಲ್ಲ ತೆಗೆಸಿ ಈಗಾಗಲೇ ಹೊಡೆದಾಕಿದ್ದಾರೆ, ಅದು ಹೋಗಿದೆ, ಅದನ್ನು ಕ್ಲೀನ್ ಮಾಡಿಸ್ಬೇಕು, ಕ್ಲೀನ್ ಮಾಡಿಸ್ಬೇಕು. ಮತ್ತು ಇಲ್ಲಿ ಸುಮಾರು ಕುಟುಂಬಗಳು ವಾಸ ಮಾಡ್ತಿದ್ದಾರೆ, ಇವ್ರು ಕೂಡ ಇವ್ರಿಗೂ ಇಂಟಿಮೇಷನ್ ಕೊಡಬೇಕಾಗಿತ್ತು. ಯಾವುದು ಗೊತ್ತು ಗೊತ್ತಿಲ್ಲದೆ ಕೂಡ ನೀರು ಬಿಟ್ಟು ಈಗ ಕುಟುಂಬಗಳಿಗೇನಾದರೂ ನೀರು ಬಂದು ತುಂಬಿಕೊಂಡು ಯಾರಾದರೂ ಪ್ರಾಣಾಪಾಯ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಸರ್ಕಾರ 1,500 ಕೋಟಿ ನೀಡುತ್ತಿರುವುದನ್ನ ನೀರು ಪಾಲು ಮಾಡಿದ್ದಾರೆ, ಇದು ಸರಿಯಲ್ಲ ಎಂದು ಅಧಿಕಾರಿಗಳಿಗೆ ಹಿಕ್ಕಾಮುಕ್ಕ ತರಾಟೆಗೆ ತೆಗೆದುಕೊಂಡ್ರು. ಉದ್ದೇಶ ಏನಂತಾರೆ, ಅಲ್ಲಿ ವಾಸ ಇದ್ರೆ ಬಿಟ್ಟಿದ್ರಲ್ಲ ಜನ, ಇದನ್ನ ಸಾಯ್ಬೇಕಿನ ಇಲ್ಲಿ ಕ್ಲೀನಿಂಗ್ ಇಲ್ಲ, ಹೋಗಿ ನೀವು ಇಂಥ ಹೊಲ್ಸ್ ಕೆಲಸ ನಿಮ್ಗೆ ನಿಮ್ಮ ಮನಸ್ಸಿಗೆ ಏನಾದರೂ ಒಪ್ತದೇನೆ? ನೀವು 3 ದಿವಸದಿಂದ ಬಂದಿವಿ, ಇಲ್ಲಿ ನೋಡಿದ್ರೆ ಚೆನ್ನಾಗಿರ್ತದೆ ಸರ್, ನೋಡಿಲ್ಲ ನೀವು? ಅಲ್ಲ ನೀವು ಕನಿಷ್ಠ ಇದನ್ನೆಲ್ಲ ಇದು ನೀಟ್ ಮಾಡಿದ್ರ, ಈ ಮುಳ್ಳುಗಳು ಇರ್ತಕ್ಕಂಥದ್ರಲ್ಲಿ ನೀರು ಬಿಡ್ತಾ ಇದ್ರಲ್ಲ, ಅಲ್ಲಿ ಯಾರೋ ವಾಸ ಮಾಡ್ತಾ ಇದಾರೆ, ಗುಡಿಸಲುಗಳು ಹಾಕಿದ್ದಾರೆ. ಅಲ್ಲ ನಿಮ್ಗೇನು ಕನಿಷ್ಠ ಸೌಜನ್ಯ ಇಲ್ವಾ? ಅದೇ ಜನರ ಬಗ್ಗೆ ಏನು ಏನು ಚೆಲ್ಲಾಟ ಆಡ್ತಾ ಇದ್ರ ನೀವು? ಅಲ್ಲ ಜನರ ಬಗ್ಗೆ ಏನು ಚೆಲ್ಲಾಟ ಆಡ್ತಾ ಇದ್ರೆ ನೀವು ಏನು ಮಾಡ್ತಾ ಇದ್ರೆ ನೀವು? ಕೋಟಿ ಕರ್ನಾಟಕ ಸರ್ಕಾರದಲ್ಲಿ ಖರ್ಚು ಮಾಡಿ ಇಂಥ ಕೆಲಸಗಳೇನ ಮಾಡೋದು? ಅಲ್ಲ ಇದು ನಿಮ್ಗೆ ಮನಸ್ಸಾದ್ರೂ ಹೇಗೆ ಬಂತು? ಇಷ್ಟು ಗಲೀಜು ಇಟ್ಕೊಂಡು ಇಷ್ಟೆಲ್ಲ ಹಿಂಗೆ ಬಿಟ್ಟಿದ್ದೀರಲ್ಲ ನೀವು. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಮಾಗಡಿಯಲ್ಲಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ತಮ್ಮ ಬೆಂಬಲಿಗರೊಂದಿಗೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಸೀರೆ ಮತ್ತು ಆಹಾರದ ಕಿಟ್ಗಳನ್ನು ವಿತರಿಸಿದರು. ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಬೆಂಬಲಿಗ ದಿಶಾ ಕಮಿಟಿ ಸದಸ್ಯ ಜೆಪಿ ಚಂದ್ರೇಗೌಡ ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಿಗೆ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪ್ರತಿಯೊಬ್ಬರಿಗೂ ಸೀರೆ ಹಾಗೂ ಆಹಾರದ ಕಿಟ್ ವಿತರಿಸಿದರು. ಜನಪ್ರತಿನಿಧಿಗಳು ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಈ ಮಹಾಮಾರಿಯನ್ನು ಹೋಗಲಾಡಿಸಬೇಕು ಎಂದು ಮತ್ತು ಇತ್ತ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇತ್ತ ಮಾಜಿ ಶಾಸಕರ ಬೆಂಬಲಿಗರು ತಾ ಮುಂದು ನೀ ಮುಂದು ಎಂಬಂತೆ
ಒಬ್ಬರ ಮೇಲೊಬ್ಬರು ನಿಂತು ಸಾಮಾಜಿಕ ಅಂತರವನ್ನ ಬದಿಗೊತ್ತಿ ಇಂತಹ ಸಾಮಾಜಿಕ ಕಾರ್ಯದಲ್ಲಿ ಜನಪ್ರತಿನಿಧಿಗಳೇ ಸಾಮಾಜಿಕ ಅಂತರ ಮರೆತರೆ ಸಾರ್ವಜನಿಕರ ಕತೆ ಹೇಗೆ ಎಂದು ಹಲವರ ಪ್ರಶ್ನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದಿಶಾ ಕಮಿಟಿ ಸದಸ್ಯ ಚಂದ್ರಗೌಡ ಮಾತನಾಡಿ, ನಮ್ಮ ನಾಯಕರಾದ ಡಿಕೆ ಸುರೇಶ್ ಹಾಗೂ ಬಾಲಕೃಷ್ಣ ನೇತೃತ್ವದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗಾಗಲೇ ಆಹಾರದ ಕಿಟ್ ವಿತರಿಸಿದ್ದು, ಕೊರೋನಾ ಸಂದರ್ಭದಲ್ಲಿ ಎಲ್ಲಾ ಮುಖಂಡರುಗಳು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದೇವೆ. ಇಂದು ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಹಾರ ಕಿಟ್ ವಿತರಿಸುತ್ತಿದ್ದೇವೆ ಎಂದರು. ಎದುರಿಸುವ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಶ್ರಮ ಬಹಳಷ್ಟಿದೆ. ನಮ್ಮ ನಾಯಕರಾದಂಥ ಬಾಲಣ್ಣ ಅವರ ಆದೇಶದಂತೆ ನಮ್ಮ ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ 6 ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವಂಥ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು 98 ಜನರನ್ನು ಗುರುತಿಸಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಈ ದಿವಸ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಕಲ್ಯ ಮತ್ತು ತಗ್ಗಿಕುಪ್ಪೆ ಪಂಚಾಯಿತಿ ಇಲ್ಲಿ ಕಲ್ಯ ತಗ್ಗಿಕುಪ್ಪೆಲಿ ಮಾಡಿದ್ದೀವಿ, ಮತ್ತು ಮತ್ತಿಕೆರೆ ಸೀಗೆಕುಪ್ಪೆ ಆಗಲಕೋಟೆ 700ನ ಆಗಲಕೋಟೆ ಆ್ಯಂಡ್ ಪೋಸ್ಟು ಕಲ್ಯಾಣ ಮಂಟಪದಲ್ಲಿ ಮಾಡಿದ್ವಿ. ಸರ್, ಇವಾಗ ಕೊರೋನಾ ಟೈಮಲ್ಲಿ ಈ ರೀತಿ ಅಭಿನಂದನಾ ಕಾರ್ಯಕ್ರಮ ಸಲ್ಲಿಸ್ತಾ ಇದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಏನು ಸೈನಿಕರಂತೆ ಹೋರಾಟ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು. ಅವ್ರಿಗೆ ಧೈರ್ಯ ತುಂಬೋದಕ್ಕೆ, ಅವ್ರ ಜೊತೆ ನಾವಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮಾಜಿ ಶಾಸಕ ಹಾಗೂ ದಿಶಾ ಕಮಿಟಿ ಸದಸ್ಯ ಚಂದ್ರಗೌಡರು ಸಾಮಾಜಿಕ ಅಂತರ ಬದಿಗೊತ್ತಿ ಆಶಾ ಕಾರ್ಯಕರ್ತರಿಗೆ ಆಹಾರ ಕಿಟ್ಗಳನ್ನು ವಿತರಿಸಿದರು. ಇನ್ನು ಆಶಾ ಕಾರ್ಯಕರ್ತೆಯರಿಗೆ ಕಿಟ್ ವಿತರಿಸಿ ಮಾತನಾಡಿದ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ, ಕೊರೋನಾ ಹಿನ್ನೆಲೆ ನಮ್ಮ ಮಾಗಡಿ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರ ಆದೇಶದ ಹಿನ್ನೆಲೆ ನಮ್ಮ ಕಾರ್ಯಕರ್ತರು ಈಗಾಗಲೇ ಎಲ್ಲಾ ಹೋಬಳಿಗಳಿಗೂ ಹಾಗೂ ಗ್ರಾಮಗಳಿಗೂ ಕಿಟ್ ಹಾಗೂ ತರಕಾರಿಗಳನ್ನು ವಿತರಿಸಿದ್ದು, ಇಂದು ತಗ್ಗಿಕುಪ್ಪೆ ನಮ್ಮ ದಿಶಾ ಕಮಿಟಿ ಸದಸ್ಯ ಚಂದ್ರೇಗೌಡರ ನೇತೃತ್ವದಲ್ಲಿ ಕೊರೋನಾ ಸಂದರ್ಭದಲ್ಲಿ ಸೈನಿಕರಂತೆ ಹೋರಾಡಿದ ಆಶಾ ಕಾರ್ಯಕರ್ತರಿಗೆ ದಿನಸಿ ಕಿಟ್ ವಿತರಿಸುತ್ತಿದ್ದೇವೆ ಎಂದರು. ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಈ ಕ್ಷೇತ್ರಾದ್ಯಂತ ನಾವು ಅವ್ರಿಗೊಂದು ಉತ್ತೇಜನ ಬರ್ತಕ್ಕಂಥ ರೀತಿಯಲ್ಲಿ, ಅವ್ರ ಉತ್ಸಾಹ ಬರ್ತಕ್ಕಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಒಂದು ಕಿಟ್ ಕೊಡ್ತಕ್ಕಂಥದ್ದು, ನಮ್ಮ ಚಂದ್ರೇಗೌಡರು ಸ್ಯಾರಿ ಅವ್ರಿಗೆ ಹೆಣ್ಮಕ್ಳಿಗೆ ಸೀರೆ ಕೊಡ್ತಕ್ಕಂಥದ್ದು ಗೌರವ. ನಾವೇನಾದರೂ ಕೂಡ ಈ ತವ್ರ ಮನೆಯಲ್ಲಿ ಅವ್ರಿಗೆ ಗೌರವ ಸಲ್ಲಿಸ್ತೀವಲ್ಲ ಹೆಣ್ಮಕ್ಳುಗಳಿಗೆ, ಸೀರೆ ಕೊಡ್ತಕ್ಕಂಥದ್ದು ಒಂದು ಬಾಗಿನ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಡೀ ಕ್ಷೇತ್ರಾದ್ಯಂತ ಮಾಡಿದ್ದೀವಿ. ಈ ಹೋಬಳಿ ಒಂದು ಈ ವ್ಯಾಪ್ತಿ ಜಿಲ್ಲಾ ಪರಿಷತ್ ವ್ಯಾಪ್ತಿ ಪೆಂಡಿಂಗ್ ಇತ್ತು. ಇವತ್ತು ಚಂದ್ರೇಗೌಡರು ಮತ್ತು ನಮ್ಮ ತಾಲೂಕು ಪಂಚಾಯತ್ ನಾರಾಯಣ ರಮೇಶು ಮತ್ತು ಶ್ರೀನಿವಾಸು ಮತ್ತು ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ್, ಗ್ರಾಮಸ್ಥರಾದ ತಗ್ಗಿಕುಪ್ಪೆ ರಾಮು, ಶ್ರೀನಿವಾಸ್, ಬುದ್ದಪ್ಪ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಡಿಜಿಟಲ್ ನ್ಯೂಸ್, ಮಾಗಡಿ. ಲಾಕ್ಡೌನ್ ಇಂದಾಗಿ ಪೀಣ್ಯ ಕೈಗಾರಿಕೆ ಅಕ್ಷರಶಃ ನಲುಗಿ ಹೋಗಿದೆ ಅಂತ ಪೀಣ್ಯ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಇಡೀ ವಿಶ್ವಾದ್ಯಂತ ಮಾರಣಾಂತಿಕ COVID-19ಗೆ ತತ್ತರಿಸಿದೆ. ಕೊರೋನಾ ವೈರಸ್ ಲಾಕ್ಡೌನ್ ಇಂದ ಪೀಣ್ಯ ಕೈಗಾರಿಕಾ ವಲಯ ಅಕ್ಷರಶಃ ನಲುಗಿದೆ. ನಿನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಸಣ್ಣ ಕೈಗಾರಿಕೆಗಳಿಗೆ ಆರ್ಥಿಕ ಪ್ಯಾಕೇಜ್ ಘೋಷಣೆಗೆ ಮುನ್ನ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಸಮಸ್ಯೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅಂತ ಮನವಿ ಮಾಡಿದರು. ಬೆಂಗಳೂರು ಹೊರವಲಯದ ಕೈಗಾರಿಕೆಗಳು ಸಂಕಷ್ಟದಲ್ಲಿವೆ. ಈ ಹಿನ್ನೆಲೆಯಲ್ಲಿ ಕಳವಳ ವ್ಯಕ್ತಪಡಿಸಿದ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಶ್ರೀನಿವಾಸ ಸರಣ, ಶೇಕಡ 70% ಭಾಗ ಕೈಗಾರಿಕೆಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆ, ಶೇಕಡ 30% ಕಾರ್ಯನಿರ್ವಹಿಸುತ್ತಿಲ್ಲ. ಇದು ವಿಷಾದನೀಯ. ಸಣ್ಣ ಕೈಗಾರಿಕೆಗಳು ದುಸ್ಥಿತಿಗೆ ಬಂದಿವೆ. ಪರಿಸ್ಥಿತಿ ಗಂಭೀರವಾಗಿದೆ. ಸಣ್ಣ ಕೈಗಾರಿಕೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ. ಕಾರ್ಮಿಕರ ನೆರವಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಧಾವಿಸಬೇಕು ಅಂತ ಸರಣ ತಿಳಿಸಿದರು. ಕಾರ್ಮಿಕರಿಗೆ ಶೇಕಡ 50% ವೇತನ ನೀಡಬೇಕು ಎಂದು ಮನವಿ ಮಾಡಿದ ಅಧ್ಯಕ್ಷ ಸರಣ, ಕಾರ್ಮಿಕರಿಗೆ ವಿಶೇಷ ಪ್ಯಾಕೇಜ್ ಅನುದಾನ ನೀಡುವಂತೆ ಆಗ್ರಹಿಸಿದರು. 35-40% ಕಾರ್ಮಿಕರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಇದರ ಸಮಸ್ಯೆ ಏನು ಅಂದರೆ, ಹಲವು ಕಾರ್ಮಿಕರು ಬೇರೆ ಸ್ಟೇಟಿಂದ ಬರಬೇಕು, ಬೇರೆ ಡಿಸ್ಟ್ರಿಕ್ಟಿಂದ ಬರಬೇಕು. ಇನ್ನೂ ಹೆಚ್ಚಿನವರು ಬರದ ಕಾರಣ ಯಾವುದೇ ಕಾರ್ಖಾನೆ ಇಲ್ಲಿ 100% ಆಪರೇಷನ್ ಆಗಿಲ್ಲ. ಇದರಿಂದ ಕೈಗಾರಿಕೆಗಳು ಹೆಚ್ಚಿನ ವಿಶೇಷವಾಗಿ ಅತಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಬಹಳ ದುಸ್ಥಿತಿಯಲ್ಲಿದೆ. ಕಾರ್ಮಿಕರಿಲ್ಲದೆ ಹಾಗೂ ನಮಗೆ ಆರ್ಡರ್ ಇಲ್ಲದೆ ಇವತ್ತಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಇದೇ ಥರ ಮುಂದುವರೆದರೆ ನಾವು ನಮ್ಮ ಸಣ್ಣ ಕೈಗಾರಿಕೆಗಳ ಪರಿಸ್ಥಿತಿ ಶೋಚನೀಯವಾಗಿರುತ್ತೆ. ಅಷ್ಟೇ ಅಲ್ಲದೆ ಈಗ ಕಾರ್ಮಿಕರಿಗೆ ಸಂಬಳ ಕೊಡುವ ವಿಷಯದಲ್ಲಿ ನಾವು ಸಣ್ಣ ಕೈಗಾರಿಕೆ ಹಾಗೂ ಮಧ್ಯಮ ಕೈಗಾರಿಕೆಗಳು 50% ಸ್ಯಾಲ್ರಿಯನ್ನು ಕೊಡಬೇಕು ನಮ್ಮ ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಅಲ್ಲದೆ ಕಾರ್ಮಿಕರಿಗೆ ತೊಂದರೆ ಆಗಬಾರದು, ಇದರ ನೆರವಿಗೆ ಕರ್ನಾಟಕ ಘನ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬಂದು ಉಳಿದ 50% ಸಂಬಳವನ್ನು ESIC ಮೂಲಕ ಅದನ್ನು ಕೊಟ್ಟು ಕಾರ್ಮಿಕರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು. ಆದರೆ ಇವತ್ತು
ಕೈಗಾರಿಕೋದ್ಯಮಿಗಳು. ಇನ್ನೊಮ್ಮೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ, ನಮ್ಮ ಕೇಂದ್ರ ಸರ್ಕಾರ ಎಂಎಸ್ಎಂಇಯಿಂದ ನಿತಿನ್ ಗಡ್ಕರಿ ಸಾಹೇಬರು ಹೇಳಿದ್ದಾರೆ ವಿಶೇಷ ಪ್ಯಾಕೇಜ್ ಕೊಡ್ತೇನೆ ಅಂತ, ಇದನ್ನ ನಾವು ನಿರೀಕ್ಷೆ ಮಾಡ. ಕೈಗಾರಿಕೆಗಳ 6 ತಿಂಗಳ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಬೇಕು. ಕೈಗಾರಿಕೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸುವಂತೆ ಸಣ್ಣ ಕೈಗಾರಿಕಾ ವಲಯದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯ ಸ್ಮೈಲ್ ಫೌಂಡೇಶನ್ನಿಂದ 8 ಲಕ್ಷ ಮೌಲ್ಯದಷ್ಟು ದವಸ ಧಾನ್ಯವನ್ನು ಸಂತ್ರಸ್ತರಿಗೆ ವಿತರಣೆ ಮಾಡಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಸ್ಮೈಲ್ ಫೌಂಡೇಶನ್ನಿಂದ 8 ಲಕ್ಷ ಮೌಲ್ಯದ 20 ಟನ್ ದವಸ ಧಾನ್ಯ ವಿತರಣೆ ಮಾಡಲಾಯಿತು. COVID-19 ಸಂತ್ರಸ್ತರಿಗೆ ಸಹಾಯ ಮಾಡುತ್ತಿದ್ದ ಸ್ಮೈಲ್ ಫೌಂಡೇಶನ್ ಸಂಸ್ಥೆ ಜಿಲ್ಲಾ ಘಟಕ ತಾಲೂಕಿನ ಭಕ್ತರಹಳ್ಳಿ ಸುಮಾರು 8 ಲಕ್ಷದ ಮೌಲ್ಯದ 20 ಟನ್ ದವಸ ಧಾನ್ಯಗಳನ್ನು ಭಾನುವಾರ ಕಳುಹಿಸಿಕೊಟ್ಟಿದೆ ಎಂದು ಭಕ್ತರಹಳ್ಳಿಯ ಬಿಎಂವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕಾಳಪ್ಪ ತಿಳಿಸಿದರು. ಕಳೆದ 1.5 ತಿಂಗಳಿನಿಂದ ಕೊರೋನಾ ವೈರಸ್ನ ಹಾವಳಿಯಿಂದ ಇಡೀ ದೇಶಾದ್ಯಂತ ಲಾಕ್ಡೌನ್ ಘೋಷಣೆಯಾಗಿ ಬಡವರು, ಅದರಲ್ಲಿ ಕಡುಬಡ ಕಾರ್ಮಿಕರು, ವಲಸೆ ಕಾರ್ಮಿಕರು, ವಿಶೇಷವಾಗಿ ಎಲ್ಲಾ ರೀತಿಯ ಅಸಂಘಟಿತ ಕಾರ್ಮಿಕರ ಬದುಕು ಹೀನಾಯವಾಗಿ ಬಿಟ್ಟಿದೆ. ಕೆಲಸ ಇಲ್ಲ, ಕೂಲಿ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ, ದಿಕ್ಕು ತೋಚದಾಗಿದೆ. ಬರೀ ನಗರ ಪ್ರದೇಶದ ಜನರಿಗೆ ಮಾತ್ರ ಕೆಲವರು ದಾನಿಗಳು ಸಹಾಯ ಮಾಡುವುದು ಬಿಟ್ಟರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾರೂ ಕೂಡ ಸಹಾಯ ಮಾಡುತ್ತಿರುವುದು ಕಂಡು ಬಂದಿಲ್ಲ. ಆದರೆ ಈಗ ಭಕ್ತರಹಳ್ಳಿ ಶಾಲೆಯ ಬಿಎಂಬಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪೋಷಕರಿಗೆ ದಿನಸಿ ಕಿಟ್ಗಳನ್ನು ಸ್ಮೈಲ್ ಫೌಂಡೇಶನ್ ಕಡೆಯಿಂದ ನೀಡಲಾಯಿತು. ಪಂಜಾಬ್, ಹರಿಯಾಣ, ದೆಹಲಿಯಲ್ಲಿ ಮಾತ್ರ ಕರೋನಾಸ್ ಅವರಿಗೆ ಸಹಾಯ ಮಾಡುತ್ತಿದ್ದ ಈ ಸಮಸ್ತ ನನ್ನ ಬೇಡಿಕೆಯನ್ನು ಮನ್ನಿಸಿ ದಕ್ಷಿಣ ಭಾರತದ ಪಕ್ಷಗಳಿಗೆ ಸುಮಾರು 8 ಲಕ್ಷ ಮೌಲ್ಯದ 20 ಟನ್ ದವಸ ಧಾನ್ಯಗಳನ್ನು ಕಳುಹಿಸಿದ್ದಾರೆ. ಅವೆಲ್ಲವನ್ನೂ 500 ಕಿಟ್ಗಳನ್ನಾಗಿ ನಮ್ಮ ಶಾಲಾ ಶಿಕ್ಷಕರು ಸಿದ್ಧಪಡಿಸಿದ್ದು ಬುಧವಾರದಿಂದ ಮತ್ತು ನಿಯಮಗಳನ್ನು ಪಾಲಿಸುವುದು ತಿಳಿಸಲಾಗುವುದು. ಫಲಾನುಭವಿಗಳ ಪಟ್ಟಿಯನ್ನು ಈಗಾಗಲೇ ತಯಾರಿಸಿದ್ದೇವೆ ಎಂದು ತಿಳಿಸಿದರು. ಮತ್ತು COVID-19 ಹರಡದಂತೆ ಮುನ್ಸೂಚನೆಯಾಗಿ ಅಂತರ ಕಾಯ್ದುಕೊಳ್ಳುವುದು ಮತ್ತು ಪ್ರತಿಯೊಬ್ಬರು ಮಾಸ್ಕ್ ಹಾಕಿಕೊಂಡು ಮತ್ತು ಕೈಗಳನ್ನು ತೊಳೆದುಕೊಂಡು ಬರುವುದಾಗಿ ಎಲ್ಲಾ ಪೋಷಕರಿಗೂ ತಿಳಿಸಿದರು. ಲಾಕ್ಡೌನ್ ಆಗಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿಯ ಮದರಸದಲ್ಲಿದ್ದ ವಿದ್ಯಾರ್ಥಿಗಳನ್ನು ಅವರ ಸ್ವಂತ ಊರುಗಳಾದ ನೆರೆ ರಾಜ್ಯಕ್ಕೆ ಕಳುಹಿಸಲಾಯಿತು. ಚಿಂತಾಮಣಿ ನಗರದ ಚೇಳೂರು ರಸ್ತೆ ಕಿಸಾನ್ ಫಂಕ್ಷನ್ ಹಾಲ್ ಮತ್ತು ಕರಿಯಪ್ಪಲ್ಲಿಯಲ್ಲಿರುವ ಮದ್ರಸಾ ವಿದ್ಯಾರ್ಥಿಗಳನ್ನು ಅವರ ಸ್ವಂತ ಊರುಗಳಾದ ಉತ್ತರ ಪ್ರದೇಶ ಮತ್ತು ಬಿಹಾರಕ್ಕೆ ಕಳುಹಿಸಿಕೊಡಲಾಯಿತು. ಲಾಕ್ಡೌನ್ನಿಂದ ಸ್ಥಗಿತಗೊಂಡಿದ್ದ ಹೊರ ರಾಜ್ಯ, ಹೊರ ಜಿಲ್ಲೆಗಳಿಗೆ ಹೋಗುವ ವಲಸೆ ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತಮ್ಮ ತವರು ರಾಜ್ಯಗಳಿಗೆ ಹೋಗಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ತಾಲೂಕು ನೋಡಲ್ ಅಧಿಕಾರಿ ಡಾಕ್ಟರ್ ನಾಗೇಂದ್ರ ಬಾಬು ಮಾತನಾಡಿ, ವಲಸಿಗರು ಸೇವಾ ಸಿಂಧು ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ವಲಸಿಗರನ್ನ ಮತ್ತು ಮದರಸಾ ವಿದ್ಯಾರ್ಥಿಗಳು ಅವರ ಖರ್ಚಿನಲ್ಲಿ ಕಳುಹಿಸುತ್ತಿದ್ದೇವೆ ಎಂದರು. ಬಿಹಾರದಿಂದ ಟೋಟಲ್ 120 ಜನ ಅಪ್ಲೈ ಮಾಡ್ಕೊಂಡಿದ್ರು ಮತ್ತು ವಿವಿಧ ಇದರಲ್ಲಿ ನಮ್ಮಲ್ಲಿ ಚಿಂತಾಮಣಿಯಲ್ಲಿ ಚಿಂತಾಮಣಿಯಿಂದ ಬೇರೆ ಕಡೆ ಹೋಗುವಂತವ್ರು 384 ಜನ ಅಪ್ಲೈ ಮಾಡ್ಕೊಂಡಿದ್ರು. ಅದರಲ್ಲಿ ನಾವು ಈಗಾಗಲೇ ಮೊನ್ನೆ 32 ಜನ UP ಅವ್ರನ್ನ ಕಳಿಸಿದೀವಿ, 20 ಜನ ನಿನ್ನೆ ಬಿಹಾರವನ್ನು ಕಳಿಸಿದೀವಿ ಬಿಹಾರ ಹೋಗುವಂಥವ್ರ. ಇವತ್ತು ಟೋಟಲ್ ನಮಗೆ 100 ಜನ, ಅಂದರೆ 100 ಜನ ಬಿಹಾರ ಹೋಗುವಂಥವರಿಗೆ ನಾವು ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಮದ್ರಾಸದಲ್ಲಿ ಇರುವಂಥ ಮಕ್ಕಳು 72 ಜನ ಟೋಟಲ್ ಮಕ್ಕಳು, ಮತ್ತು ಹಾಗೆ ವಿಕ್ರಮ್ ಗೇಟ್ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿರುವಂಥ ಒಂದು 19 ಜನ ಏನು ನರ್ಸಿಂಗ್ ಹುಡುಗರು ಮತ್ತು ವಿವಿಧ ಕಾರ್ಮಿಕರನ್ನ ನಾವು ಇವತ್ತು ಟೋಟಲ್ ಒಟ್ಟಿಗೆ 100 ಜನ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನೂ ಒಂದು 3 ಜನ ಇದ್ದಾರೆ, ಅವ್ರು ನಾಳೆ ಮತ್ತೆ ಅವ್ರನ್ನ ಇನ್ನೊಂದು ಪಡೆಯಲು ಕಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿಂದ ನಮ್ಮಲ್ಲಿ ಏನಾಗಿದೆ ಟೋಟಲಿ ಈಗ ಸರ್ಕಾರದಿಂದ ನಾವು ಏನಿದ್ರು ಜಿಲ್ಲಾಡಳಿತ ಮತ್ತು ನಮ್ಮ ಸರ್ಕಾರ ಏನು ಮಾಡ್ತಿದ್ದೀವಿ ಅಂದರೆ ಅವರಿಗೆ ಕೋಆರ್ಡಿನೇಷನ್ ಮಾಡುವಂಥದ್ದು. ಈಗ ಇಲ್ಲಿಂದ ನಾವು KSRTC ಬಸ್ಸಲ್ಲಿ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಕಳಿಸುವಂಥದ್ದು. ಕಳಿಸಿ ಆದ ಮೇಲೆ ನಾವು ಕೇವಲ ರೈಲ್ವೆ ಸ್ಟೇಷನಲ್ಲಿ ಇವರು ಎಲ್ಲೂ ಸಹ ಕ್ಯೂ ನಿಲ್ಲುವಂಗಿಲ್ಲ, ನಾವೇ ಏನು ಅದಕ್ಕೆ ಟ್ರೈನ್ ಫೇರ್ ಆಗುತ್ತೆ ಅದನ್ನು ಅವರಿಂದನೇ ಕಲೆಕ್ಟ್ ಮಾಡಿಬಿಟ್ಟು ನಮ್ಮವ್ರನ್ನೇ ಒಬ್ಬರನ್ನ ಕಳಿಸ್ಕೊಟ್ಟು ಬೆಂಗಳೂರಿಗೆ ಕಳಿಸ್ಕೊಟ್ಟು ಅಲ್ಲೇ ಅವರನ್ನ ಟಿಕೆಟ್ ಅಷ್ಟು ಜನಕ್ಕೆ ಒಟ್ಟು 100 ಜನಕ್ಕೆ ಒಟ್ಟು ಟಿಕೆಟ್ ಮಾಡಿಸಿ ಅವರಿಗೆ ಟ್ರೈನಲ್ಲಿ ಕೂರಿಸಿ ಮತ್ತೆ ನಮ್ಮ ಸ್ಟಾಫ್ ವಾಪಸ್ ಮಾಡ್ತಾರೆ. ವಕೀಲರಾದ CS ಅನ್ವರ್ ಖಾನ್ ಅವರು ಮಾತನಾಡಿ, ಮದ್ರಾಸದಲ್ಲಿ ಹೋಗುತ್ತಿದ್ದ ಹಲವಾರು ವಿದ್ಯಾರ್ಥಿಗಳು ಲಾಕ್ಡೌನ್ನಿಂದ ಇಲ್ಲಿಯೇ ಇದ್ರು, ಈ ದಿನ ಅವರ ಸ್ವಂತ ಊರಿಗೆ ಕಳುಹಿಸಿಕೊಡಲಾಗ್ತಾ ಇದೆ. ಬೆಂಗಳೂರು ಮೂಲದ ಫಿರೋಜ್ ಎಂಬ ದಾನಿ ವಿದ್ಯಾರ್ಥಿಗಳ ಟಿಕೆಟ್ ಖರ್ಚಿಗಾಗಿ 1,000 ರೂಪಾಯಿ ನೀಡಿದ್ದಾರೆ ಎಂದರು. 60 ಜನಕ್ಕೆ ಗೌರ್ಮೆಂಟ್ನಿಂದ ನ್ಯೂಟ್ರಲ್ ಆಫೀಸರು ಮತ್ತು KSRTC ಡಿಪೋ ಮ್ಯಾನೇಜರು ಅವರು ಸೌಕರ್ಯ ಎಲ್ಲ ಮಾಡಿಸಿ ನಮಗೆ ಇಲ್ಲಿ ಮಕ್ಕಳಿಗೆ ಇಲ್ಲಿಂದ ಮಾಲೂರು ಕಳಿಸ್ತಾ ಇದೆ. ಮಾಲೂರಿನಿಂದ ಡೈರೆಕ್ಟ್ ಬಿಹಾರ್ಗೆ ಟ್ರೈನ್ ಹೋಗ್ತಾ ಇದೆ. ಈ ಟ್ರೈನ್ಗೆ ಹೋಗೋಕ್ಕೆ 10 ಜನಕ್ಕೆ ಫೈರೋಸ್ ಪಾಷಾ ಬೆಂಗಳೂರು ಅವರು 10,000 ರೂಪಾಯಿ ಕೊಟ್ಟಿದ್ದಾರೆ 10 ಜನಕ್ಕೆ ಟಿಕೆಟ್ಟು. ನಾವು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಮತ್ತು ನ್ಯೂಟ್ಲ್ ಆಫೀಸರ್ಗೆ KSRTC ಡಿಪೋ ಮ್ಯಾನೇಜರ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನ್ಯೂಟ್ಲ್ ಆಫೀಸರ್ ಸುಮಾರು 3 ದಿವಸದಿಂದ ಕಷ್ಟ ಬಿಟ್ಟು ಈ ಮಕ್ಕಳಿಗೆ ಕಳಿಸ್ತಾ ಇದ್ದಾರೆ.
ಈ ಸಂದರ್ಭದಲ್ಲಿ ಕಿಸಾನ್ ಫಂಕ್ಷನ್ ಹಾಲ್ ಮಾಲೀಕರಾದ ಚಾಂದ್ ಪಾಷಾ, ಧರ್ಮಗುರುಗಳಾದ ಮೌಲಾನಾ ಸೇರಿದಂತೆ ಮದ್ರಾಸ್ ಕಮಿಟಿಯ ಸದಸ್ಯರು ಹಾಜರಿದ್ದರು. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.